ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎನ್ಎಸ್ಪಿಟಿ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ತೃತೀಯ ಭಾಷಾ ಹಿಂದಿಯ 14ನೇ ಪಾಠವಾಗಿರ್ತಕ್ಕಂತಹ ಸೂರ್ಶಾಮ್ ಎನ್ನುವ ಪದ್ಯವನ್ನು ಕನ್ನಡದಲ್ಲಿ ಅತಿ ಸರಳವಾದ ರೀತಿಯಲ್ಲಿ ಇಂದು ನಾವು ಈ ಒಂದು ಪದ್ಯವನ್ನು ಅಭ್ಯಾಸ ಮಾಡೋಣ. ಸೊ ಬನ್ನಿ, ಅದಕ್ಕೂ ಮುಂಚೆ ನಾವು ಈ ಒಂದು ಪದ್ಯವನ್ನು ಬರೆದಿರತಕ್ಕಂತಹ ಸೂರದಾಸರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಸೂರದಾಸರು ಹಿಂದಿ ಸಾಹಿತ್ಯದ ಇತಿಹಾಸದಲ್ಲಿ ಭಕ್ತಿ ಕಾಲದ ಶ್ರೇಷ್ಠ ಸಂತ ಕವಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಸೂರದಾಸರು ಹಿಂದಿ ಸಾಹಿತ್ಯದ ಸಗುಣ ಭಕ್ತಿ ಧಾರೆಯ ಕೃಷ್ಣ ಭಕ್ತಿ ಶಾಖೆಯ ಪ್ರವರ್ತಕರು ಕೂಡ ಆಗಿದ್ದಾರೆ. ಇವರು 1540 ಜನಿಸಿ 1642 ಮರಣವನ್ನು ಹೊಂದುತ್ತಾರೆ. ಈ ಒಂದು ಪದ್ಯದಲ್ಲಿ ಸೂರದಾಸರು ಶ್ರೀಕೃಷ್ಣನ ಒಂದು ಬಾಲ್ಯದ ಬಗ್ಗೆ ಅದ್ಭುತವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಈಗ ನಾವು ಈ ಒಂದು ಪದ್ಯವನ್ನು ಪ್ರಾರಂಭಿಸೋಣ. ಸೊ ಅದಕ್ಕೂ ಮುಂಚೆ ಈ ಒಂದು ಪದ್ಯದಲ್ಲಿ ಹಲವಾರು ಹೊಸ ಶಬ್ದಗಳು ಬಂದಿವೆ. ಸೊ ಅವುಗಳ ಅರ್ಥ ಏನು ಎನ್ನುವುದನ್ನು ಒಂದು ಸಾರಿ ನಾವು ಅವೆಲ್ಲವನ್ನು ತಿಳಿದುಕೊಳ್ಳೋಣ. ಮಯ್ಯ ಮದರ್ ಅಮ್ಮ, ಮೋಹಿ ತುಮಿ ನನಗೆ, ದಾವು ಬ್ರದರ್ ಸಹೋದರ, ಬಹತ್ ಎಲಾಚ್ ಬಹಳ, ಖಿಜಾನಾ ತೀಜಿ ಕೀಟಲೆ, ಮೋಸೋ ತುಮಿ ನನಗೆ, ಮೋಲ್ ಪ್ರೈಸ್ ಬೆಲೆ, ತೋಹಿ ಟು ಯು ನಿನಗೆ, ಜಸುಮತಿ ಯಶೋದ ಯಶೋಧೆ, ಜಾಯೋ ಗೇವ್ಬರ್ತ್ ಜನ್ಮ ನೀಡು, ರೀಸ್ ಹ್ಯಾಂಗರ್ ಸಿಟ್ಟು ಅಥವಾ ಕೋಪ, ಖೇಲನ್ ಟು ಪ್ಲೇ ಆಡಲು, ಪುನಿ ಪುನಿ ಅಗೇನ್ ಅಂಡ್ ಅಗೇನ್ ಪುನಃ ಪುನಃ ಅಥವಾ ಪದೇ ಪದೇ ಅಥವಾ ಮತ್ತೆ ಮತ್ತೆ, ಕಹತ್ ಆಸ್ ಕೇಳು, ತುಮರೋ ಯುವರ್ ನಿಮ್ಮ, ತಾತ್ ಫಾದರ್ ತಂದೆ, ಗೋರ ವೈಟ್ ಬಿಳಿ ಬಣ್ಣ ಅಥವಾ ಶ್ವೇತವರ್ಣ, ಸರೀರ್ ಬಾಡಿ ಶರೀರ ಅಥವಾ ದೇಹ, ನಂದ್ ಕೃಷ್ಣನ ತಂದೆ, ಕತ್ ವೈ ಯಾಕೆ, ಸ್ಯಾಮ್ ಬ್ಲ್ಯಾಕ್ ಕಪ್ಪು ಅಥವಾ ಕಪ್ಪಾಗಿರುವ ಅಥವಾ ಕಪ್ಪು ಬಣ್ಣ. ಸೊ ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ನಾವು ಈಗ ಈ ಒಂದು ಪದ್ಯವನ್ನು ಪ್ರಾರಂಭಿಸೋಣ. ಮಯ್ಯ ಮೋಹಿ ದಾವು ಬಹುತು ಖಿಜಾಯೋ, ಮಯ್ಯ ಅಂದ್ರೆ ಅಮ್ಮ, ಮೋಹಿ ನನಗೆ, ದಾವು ಅಣ್ಣ, ಬಹುತ್ ಬಹಳ, ಖಿಜಾಯೋ ಅಂದ್ರೆ ಕೀಟಲೆ ಮಾಡು. ಸೊ ಇಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ತಾಯಿಯ ಮುಂದೆ ಅಣ್ಣನ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾನೆ. ಏನು ಅಂತ ಆರೋಪ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅಮ್ಮ ಅಣ್ಣ ನನಗೆ ತುಂಬಾ ಕೀಟಲೆ ಮಾಡ್ತಾ ಇದ್ದಾನೆ, ತುಂಬಾ ಕಾಡಿಸ್ತಾ ಇದ್ದಾನೆ. ಮೋಸೋ ಕಹತ್ ಮೋಲು ಕೊಲ್ಲೀನೋ, ಅಣ್ಣ ನನ್ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಿನ್ನನ್ನ ದುಡ್ಡು ಕೊಟ್ಟು ಕೊಂಡು ತಂದಿದ್ದಾರೆ, ನಿನಗೆ ಬೆಲೆ ಕಟ್ಟಿ ಕೊಂಡು ತಂದಿದ್ದಾರೆ, ನಿನ್ನನ್ನು ದತ್ತಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅಣ್ಣ ನನಗೆ ಕಾಡಿಸ್ತಾ ಇದ್ದಾನೆ. ತೋಹಿ ಜಾಸುಮತಿ ಕಬ್ಜಾಯೋ, ಜಾಸುಮತಿ ಅಂದ್ರೆ ಕೃಷ್ಣನ ತಾಯಿ. ಇಲ್ಲಿ ಕೃಷ್ಣನ ಅಣ್ಣ ಬಲರಾಮ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಕೃಷ್ಣನಿಗೆ ಕಾಡಿಸ್ತಾ ಇದ್ದಾನೆ. ಏನು ಅಂತ ಕಾಡಿಸ್ತಾ ಇದ್ದಾನೆ ಅಂತಂದ್ರೆ, ನಿನಗೆ ಜಾಸುಮತಿ ಅಂದರೆ ಯಶೋದೆ ಜನ್ಮವನ್ನು ನೀಡಿಲ್ಲ, ಅದಕ್ಕೆ ಬದಲಾಗಿ ನಿನ್ನನ್ನು ದುಡ್ಡು ಕೊಟ್ಟು ಕೊಂಡು ತಂದಿದ್ದಾರೆ, ನಿನ್ನನ್ನು ದತ್ತಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಕೃಷ್ಣನ ಅಣ್ಣ ಕೃಷ್ಣನಿಗೆ ಈ ರೀತಿಯಾಗಿ ಕೀಟಲೆಯನ್ನು ಮಾಡುವುದನ್ನು ಕೃಷ್ಣ ತನ್ನ ತಾಯಿಯ ಮುಂದೆ ಬಂದು ಆರೋಪವನ್ನು ಮಾಡುತ್ತಾನೆ. ಕಹ ಕಹ ಏನು ಹೇಳಲಿ, ಇಸಿ ರೀಸಿಕೆ ಮಾರೆ, ಈ ಒಂದು ಸಿಟ್ಟಿನಿಂದಾಗಿ ಈ ಒಂದು ಕೋಪದಿಂದಾಗಿ, ಖೇಲನ ನಹೀಜಾ ನಾನು ಅವನೊಂದಿಗೆ ಆಟ ಆಡಲು ಹೋಗುತ್ತಿಲ್ಲ, ಅವನ ಒಂದು ಕೀಟಲೆಯಿಂದಾಗಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವನೊಂದಿಗೆ ಆಡಲು ಹೋಗ್ತಾ ಇಲ್ಲ ಅಂತ ಹೇಳಿ ಕೃಷ್ಣ ಏನ್ ಮಾಡ್ತಾನೆ, ತನ್ನ ತಾಯಿಯ ಮುಂದೆ
ತನ್ನ ಅಣ್ಣನ ಬಗ್ಗೆ ಆರೋಪವನ್ನು ಮಾಡುತ್ತಾನೆ. ಪುನಿ ಪುನಿ ಕಹತ ಕೌನು ಹೇ ಮಾತಾ, ನೋಡಿ ಪುನಿ ಪುನಿ ಅಂದ್ರೆ ಪುನಃ ಪುನಃ ಮತ್ತೆ ಮತ್ತೆ ಕೇಳ್ತಾನೆ. ಏನು ಅಂತ ಕೇಳ್ತಾನೆ ಅಂತಂದ್ರೆ ನಿನ್ನ ತಾಯಿ ಯಾರು ಅಂತ ಅಣ್ಣ ನನಗೆ ಪದೇ ಪದೇ ಕೇಳ್ತಾ ಇದ್ದಾನೆ ಅಮ್ಮ ಅಂತ ಹೇಳಿ ಕೃಷ್ಣ ತನ್ನ ತಾಯಿಯ ಮುಂದೆ ಅಣ್ಣನ ಬಗ್ಗೆ ಆರೋಪವನ್ನು ಮಾಡುತ್ತಾನೆ. ಕೋ ಹೇ ತುಮಾರೋ ತಾತ್, ಮತ್ತೆ ನಿನ್ನ ತಂದೆ ಯಾರು, ನಿನ್ನ ತಂದೆ ಯಾರು ಮತ್ತೆ ತಾಯಿ ಯಾರು ಅಂತ ಹೇಳಿ ಅಣ್ಣ ನನಗೆ ಪದೇ ಪದೇ ಕೇಳ್ತಾನೆ ಕಾಡಿಸ್ತಾನೆ ಅಂತ ಹೇಳಿ ಇಲ್ಲಿ ಕೃಷ್ಣ ಆರೋಪವನ್ನು ಮಾಡುತ್ತಾನೆ. ಗೋರೆ ನಂದ ಜಸೋದ ಗೋರಿ, ನೋಡಿ ನಂದ್ ಅಂದ್ರೆ ಕೃಷ್ಣನ ತಂದೆ, ಜಸೋದ ಅಂದ್ರೆ ಕೃಷ್ಣನ ತಾಯಿ. ನಿನ್ನ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಬೆಳಗಿದ್ದಾರೆ, ಶ್ವೇತವರ್ಣದವರಾಗಿದ್ದಾರೆ. ಆದರೆ ತುಮ್ಕತ್ ಸ್ಯಾಮ್ ಶರಿ, ನೀನ್ ಯಾಕೆ ಕಪ್ಪಾಗಿದೆಯಾ, ನಿನ್ನ ಒಂದು ಮೈಬಣ್ಣ ಯಾಕೆ ಕಪ್ಪಾಗಿದೆ ಅಂತ ಹೇಳಿ ಕೃಷ್ಣನ ಅಣ್ಣ ಏನ್ ಮಾಡ್ತಾನೆ ಅಂತಂದ್ರೆ ಕೃಷ್ಣನಿಗೆ ಪದೇ ಪದೇ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ. ಸೊ ಈ ಒಂದು ಆರೋಪವನ್ನು ಕೃಷ್ಣ ತನ್ನ ತಾಯಿಯ ಮುಂದೆ ಹೇಳ್ತಾ ಇದ್ದಾನೆ. ಅಂದ್ರೆ ಚಿಟ್ಟೆ ಹೊಡೆದು ಹೊಡೆದು ಗ್ವಾಲ್ ಅಂದ್ರೆ ಗೊಲ್ಲರು, ಗೊಲ್ಲರೆಲ್ಲ ಏನಪ್ಪಾ ಅಂತಂದ್ರೆ ಚಿಟ್ಟೆ ಹೊಡೆದು ಹೊಡೆದು ನಗ್ತಾ ಇದ್ದಾರೆ. ಸೊ ಈ ರೀತಿ ಮಾಡು ಅಂತ ಹೇಳಿ ಯಾರು ಕಲ್ಸ್ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಅಂತಂದ್ರೆ ಸಬ್ ಸಿಖೆ ಬಲ್ಬಿ, ಬಲ್ಬಿ ಅಂದ್ರೆ ಕೃಷ್ಣನ ಅಣ್ಣ. ಸೊ ಇಲ್ಲಿ ಕೃಷ್ಣ ಏನ್ ಆರೋಪ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಅಣ್ಣನಾಗಿರ್ತಕ್ಕಂತಹ ಬಲ್ಬಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನ ಸಂಗಡಿಗಳಾಗಿರ್ತಕ್ಕಂತಹ ಗೊಲ್ಲರಿಗೆಲ್ಲ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಚುಟ್ಕಿ ದೈ ದೈ ಅಂದ್ರೆ ಚುಟ್ಕೆ ಹೊಡೆದು ಹೊಡೆದು ನಗಲು ಹೇಳ್ತಾ ಇದ್ದಾನೆ. ಸೊ ಇದನ್ನೆಲ್ಲ ಯಾರು ಕಲ್ಸ್ಕೊಡ್ತಾ ಇದ್ದಾರೆ, ಬಲ್ಬೀರು ಎಲ್ಲಾ ಗೊಲ್ಲರಿಗೂ ಕೂಡ ಕಲ್ಸ್ಕೊಡ್ತಾ ಇದ್ದಾನೆ ಅಂತ ಹೇಳಿ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಅಣ್ಣನ ಬಗ್ಗೆ ತನ್ನ ತಾಯಿಯ ಹತ್ತಿರ ಆರೋಪವನ್ನು ಮಾಡ್ತಾನೆ. ತು ಮೋಹಿ ಕೋಮಾರನ ಸೀಖಿ, ನೀನು ಕೇವಲ ನನಗೆ ಹೊಡೆಯುವುದನ್ನ ಮಾತ್ರ ಕಲ್ತಿದೀಯ. ಮೋಹಿ ಕೋ ಅಂದರೆ ನನಗೆ, ತು ಅಂದರೆ ನೀನು, ತು ಮೋಹಿ ಕೋಮಾರನ ಸೀಖಿ, ನೀನು ಕೇವಲ ನನಗೆ ಹೊಡೆಯುವುದನ್ನು ಮಾತ್ರ ಕಲ್ತಿದೀಯ. ದಾವೂಹಿ ಕಬಹು ನ ಖೀಜೆ, ಆದ್ರೆ ಅಣ್ಣನಿಗೆ ನೀನು ಯಾವತ್ತೂ ಕೂಡ ಹೊಡೆಯುವುದಿಲ್ಲ, ಬೈಯುವುದಿಲ್ಲ ಮತ್ತು ಕೋಪ ಮಾಡುವುದಿಲ್ಲ ಅಂತ ಹೇಳಿ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ತಾಯಿಯ ಮುಂದೆ ತನ್ನ ಒಂದು ವೇದನೆಯನ್ನು ಹೇಳಿಕೊಳ್ತಾನೆ. ಮೋಹನಕೋ ಮುಖ ರೀಸು ಸಮೇತ ಲಖಿ, ಮೋಹನ್ ಅಂದ್ರೆ ಕೃಷ್ಣನ ಹೆಸರು. ನೋಡಿ ನಿಮ್ಗೆಲ್ಲ ಗೊತ್ತಿದೆ ಕೃಷ್ಣನಿಗೆ ಹಲವಾರು ಹೆಸರುಗಳಿದ್ದಾವೆ. ಸೊ ಅದರಲ್ಲಿ ಮೋಹನ ಕೂಡ ಏನಪ್ಪಾ ಅಂದ್ರೆ ಕೃಷ್ಣನ ಒಂದು ಹೆಸರು. ಮೋಹನಕೋ ಮುಖ ರೀಸ ಸಮೇತ ಲಖಿ, ಮೋಹನನ ಅಂದ್ರೆ ಕೃಷ್ಣನ ಒಂದು ಕೋಪದಿಂದ ಕೂಡಿರ್ತಕ್ಕಂತಹ ಆ ಒಂದು ಮುಖವನ್ನು ನೋಡಿ ಜಸುಮತಿ ಸುನಿ ಸುನಿ ರೀಜೆ, ಅವನ ಒಂದು ಆ ಮಾತುಗಳನ್ನು ಕೇಳಿ ಜಸುಮತಿ ಅಂದ್ರೆ ಯಶೋದೆ ಏನ್ ಮಾಡ್ತಾಳೆ ಅಂತಂದ್ರೆ ತುಂಬಾ ಖುಷಿ ಪಡ್ತಾಳೆ. ನೋಡಿ ಚಿಕ್ಕ ಮಕ್ಕಳು ಏನೇ ಮಾತಾಡಿದ್ರು ಕೂಡ ಅದನ್ನು ಕೇಳುವವರಿಗೆ ಏನಪ್ಪಾ ಅಂತಂದ್ರೆ ತುಂಬಾ ಸಂತೋಷವನ್ನು ನೀಡುತ್ತೆ ಮತ್ತು ತುಂಬಾ ಉಲ್ಲಾಸವನ್ನು ನೀಡುತ್ತೆ. ಆ ಮಕ್ಕಳು ಮಾತಾಡ್ತಕ್ಕಂತಹ ರೀತಿ, ಆ ಒಂದು ತದನುಡಿ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗೆ ಇಲ್ಲಿ ಈ ಒಂದು ಕೃಷ್ಣನ ಕೋಪದಿಂದ ಕೂಡಿರ್ತಕ್ಕಂತಹ ಮುಖವನ್ನು ನೋಡಿ ತಾಯಿ ಯಶೋದೆಗೆ ತುಂಬಾ ಖುಷಿ ಆಗುತ್ತೆ. ಅವಳು ಅವನ ಒಂದು ಮುಖವನ್ನು ನೋಡಿ ತುಂಬಾ ಖುಷಿ ಪಡ್ತಾಳೆ. ಸುನಹು ಕಾನ್ಹ ಬಲಭದ್ರ ಚಬಾಯಿ, ಹೇ ಕೃಷ್ಣ ಕೇಳು. ಕಾನ್ಹ ಅಂದ್ರೆ ಕೃಷ್ಣನ ಇನ್ನೊಂದು ಹೆಸರು. ಇಲ್ಲಿ ತಾಯಿ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದಾಳೆ ಅಂತಂದ್ರೆ ಸುನಹು ಕಾನ್ಹ, ಹೇ ಕೃಷ್ಣ ಕೇಳು. ಏನು ಅಂದ್ರೆ ಬಲಭದ್ರ ಚಬಾಯಿ, ನಿನ್ನ ಅಣ್ಣನಾಗಿರ್ತಕ್ಕಂತಹ ಬಲ್ಬೀರ್, ಅವನು ಬಲಭದ್ರ ಚಬಾಯಿ, ಚಬಾಯಿ ಅಂದ್ರೆ ಚಾಡಿ ಕೋರ. ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ನಿನ್ನ ಅಣ್ಣ ಚಾಡಿ ಹೇಳ್ತಾ ಇರ್ತಾನೆ, ಅವನು ಚಾಡಿ ಕೋರ, ನೀನು ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ, ಅವನ ಮಾತಿಗೆ ಕಿವಿ ಕೊಡಬೇಡ, ಅವನು ಯಾವಾಗ್ಲೂ ಹೀಗೆ ಮಾಡ್ತಾ ಇರ್ತಾನೆ ಅಂತ ಹೇಳಿ ಕೃಷ್ಣನ ತಾಯಿ ಕೃಷ್ಣನಿಗೆ ಸಮಾಧಾನವನ್ನು ಮಾಡ್ತಾಳೆ. ಜನ್ಮತ ಹೀಕೋ ಧೂರ್, ಅವನು ಹುಟ್ಟಿನಿಂದಲೇ ಅಥವಾ ಜನ್ಮದಿಂದಲೇ ಅವನು ಒಬ್ಬ ದುಷ್ಟ ವ್ಯಕ್ತಿಯಾಗಿದ್ದಾನೆ. ಅವನು ಯಾವಾಗ್ಲೂ ಕೂಡ ಹೀಗೆ ಚುಡಾಯಿಸುವುದು, ಕೀಟಲೆ ಮಾಡುವುದು, ಚಾಡಿ ಹೇಳುವುದು ಇದೇ ರೀತಿಯಾಗಿ ಅವನು ಮಾಡ್ತಾ ಇದ್ದಾನೆ. ಸೊ ನೀನು ಅವನ ಮಾತಿಗೆ ಕಿವಿಗೊಡಬೇಡ,
ಸಮಾಧಾನವನ್ನು ಮಾಡ್ತಾರೆ. ಸುರಶ್ಯಾಮ ಮೋಹಿ ಗೋಧನ ಹಿ ಸೌ, ಸುರಶ್ಯಾಮ ಮೋಹಿ ಗೋಧನ ಕಿ ಸೌ, ಹೇ ಕೃಷ್ಣ ನಾನು ಈ ಒಂದು ಗೋವುಗಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಅಥವಾ ಗೋವುಗಳ ಮೇಲೆ ಶಪಥ ಮಾಡಿ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದಾಳೆ ಅಂತಂದ್ರೆ ಯಶೋಧೆ ತಾಯಿ ನೋಡಿ ಇಲ್ಲಿ, ಹೌ ಮಾತಾ ತೂ ಪೂಜ್, ನಾನೇ ನಿನ್ನ ತಾಯಿ ಮತ್ತು ನೀನೇ ನನ್ನ ಮಗ. ಸೊ ನೀನು ಅಣ್ಣನ ಮಾತಿಗೆ ಕಿವಿ ಕೊಡಬೇಡ, ಯಾವುದೇ ಕಾರಣಕ್ಕೂ ನೀನು ಅವನೊಂದಿಗೆ ಜಗಳ ಆಡಬೇಡ, ಅವನು ಏನೇ ಹೇಳಿದ್ರು ಕೂಡ ನೀನು ಅದನ್ನು ಕಿವಿಯಲ್ಲಿ ಹಾಕಿಕೊಳ್ಳಬೇಡ, ನೀನೇ ನನ್ನ ಮಗ, ನಾನೇ ನಿನ್ನ ತಾಯಿ ಅಂತ ಹೇಳಿ ಕೃಷ್ಣನ ತಾಯಿ ಕೃಷ್ಣನಿಗೆ ಸಮಾಧಾನದಿಂದ ತನ್ನ ಒಂದು ಪ್ರೀತಿಯ ಒಂದು ಪ್ರೀತಿ ತುಂಬಿದ ಮಾತುಗಳನ್ನು ಹೇಳಿ ಅವನಿಗೆ ಸಮಾಧಾನವನ್ನು ಮಾಡುತ್ತಾಳೆ. ಸೊ ಈ ರೀತಿಯಾಗಿ ಸೂರದಾಸರು ಈ ಒಂದು ಪದ್ಯದಲ್ಲಿ ಕೃಷ್ಣನ ಒಂದು ಮುಗ್ಧತನ ಮತ್ತು ತಾಯಿ ಯಶೋಧೆಯ ಒಂದು ಪ್ರೀತಿ ವಾತ್ಸಲ್ಯವನ್ನು ಅತ್ಯಂತ ಸುಂದರವಾಗಿ ಎಲ್ಲರಿಗೂ ಅರ್ಥವಾಗುವಂತಹ ಒಂದು ಸರಳ ರೀತಿಯಲ್ಲಿ ಈ ಒಂದು ಪದ್ಯವನ್ನು ವಿಶ್ಲೇಷಿಸಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ನಮ್ಮ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದ.